ಇತ್ತೀಚಿನ ದಿನದಲ್ಲಿ ನಮ್ಗೆಲ್ಲ ಗೊತ್ತು, ಹೆಲ್ತ್ ಪ್ರಾಬ್ಲಮ್ಸ್ ತುಂಬಾ ಜಾಸ್ತಿ ಆಗೋಗಿದೆ ಜನರಲ್ಲಿ. ಅಥವಾ ಈ ಡಯಾಬಿಟಿಸ್ ಅಂತೂ ಮನೆ ಮನೆಗೂ ಹೆಚ್ಚಾಗೋಗಿದೆ. ಸೊ ಈ ಡಯಾಬಿಟಿಸ್ ನ ಔಷಧಿನೇ ಇಲ್ಲದೆ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಕೋಬಹುದು. ಇಂಥ ಪ್ರೋಗ್ರಾಮ್ ಬಗ್ಗೆ ಯಾವತ್ತಾದ್ರೂ ಕೇಳಿದ್ದೀರಾ? ಸೊ ಈ ಪ್ರೋಗ್ರಾಮ್ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಬೇಕಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಾನು ನಿಮ್ಮ ವೇದ ಎನ್ಆರ್ ಪ್ರಾಪರ್ಟೀಸ್ ಚಾನೆಲ್ ಇಂದ ಬಂದಿರೋದು. ಇವತ್ತು ನಾವಿಲ್ಲಿ ಪೊಡೂರ್ ಆಯುಷ್ ವೆಲ್ನೆಸ್ ಸೆಂಟರ್ಗೆ ಬಂದಿದ್ದೀವಿ. ಆ ಸೆಂಟರ್ ಹೆಡ್ ನವೀನ್ ಸರ್ ಜೊತೆ ಮಾತಾಡಿ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಸರ್, ನಮ್ಗೆ ನಿಮ್ ಬಗ್ಗೆ ತಿಳಿಸ್ಕೊಡಿ ಸರ್. ನಮಸ್ಕಾರ ಮೇಡಮ್, ನನ್ನ ಹೆಸರು ನವೀನ್ ಅಂತ. ನಾನು ಈ ವೆಲ್ನೆಸ್ ಸೆಂಟರ್ ಹೆಡ್. ನಾವು ಬಂದ್ಬಿಟ್ಟು ಡಿವೈನ್ ವೇದ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಅವ್ರ ಕಡೆಯಿಂದ ಪೊಡೂರ್ ಆಯುಷ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಜೊತೆ ಕೊಲಾಬರೇಟ್ ಮಾಡ್ಕೊಂಡ್ಬಿಟ್ಟು ಈ ಸೆಂಟರ್ನ ನಡೆಸ್ತಾ ಇದ್ದೀವಿ. ಓಕೆ ಸರ್, ಖಂಡಿತವಾಗ್ಲೂ ಒಂದು ತುಂಬಾ ಒಳ್ಳೆ ಉದ್ದೇಶದಿಂದ ಇದನ್ನ ನೀವು ಸ್ಟಾರ್ಟ್ ಮಾಡಿದ್ದೀರಾ. ಇದಕ್ಕೆ ನಿಮ್ಮ ಇನ್ಸ್ಪಿರೇಷನ್ ಏನು ಸರ್ ಈ ಸೆಂಟರ್ ಸ್ಟಾರ್ಟ್ ಮಾಡೋದಕ್ಕೆ? ವೆರಿ ಗುಡ್ ಕ್ವಶನ್. ಏನಂದ್ರೆ ನನಗೆ ಸುಮಾರು ಒಂದು 10 ವರ್ಷದಿಂದ ಒಂದು ಆಟೋಇಮ್ಯೂನ್ ಡಿಸಾರ್ಡರ್ ಅಂತ ಅಲ್ಸರೇಟಿವ್ ಕೊಲೈಟಿಸ್ ಮತ್ತೆ ಕ್ರೋನ್ಸ್ ಅಂತ ಬಂದಿತ್ತು. ಸೊ ಅಲ್ಲಿಂದ ನನಗೆ ಆಕ್ಚುಲಿ ಇಟ್ ಇಸ್ ಎ ವೆರಿ ಕ್ರೋನಿಕ್ ಡಿಸೀಸ್. ಅಲ್ಲಿ ಅದಾದ್ಮೇಲೆ ನಾನು ಐ ಟುಕ್ ಲಾಟ್ ಆಫ್ ಸ್ಟೆರಾಯ್ಡ್ಸ್ ಮತ್ತೆ ಆಂಟಿಬಯೋಟಿಕ್ಸ್ ಅದೆಲ್ಲ ತಗೊಂಡ್ಮೇಲೆ ನನಗೆ ಬೇರೆ ಹೆಲ್ತ್ ಕಾಂಪ್ಲಿಕೇಶನ್ಸ್ ಎಲ್ಲ ಬಂದ್ಬಿಟ್ಟು ಜೊತೆಗೆ ಟೈಪ್ 2 ಡಯಾಬಿಟಿಸ್ ಅದು ಬಂತು. ಅದು ಬಂದಾದ್ಮೇಲೆ ನನಗೆ ಇದೆಲ್ಲ ಕ್ಯೂರ್ ಮಾಡಾದ್ಮೇಲೆ ಟೈಪ್ 2 ಡಯಾಬಿಟಿಸ್ ಕ್ಯೂರ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಅವಾಗ ನಾನು ಅಲೋಪತಿ ಮತ್ತು ಆಯುರ್ವೇದ ಮತ್ತು ಹೋಮಿಯೋಪತಿ ನ್ಯಾಚುರೋಪತಿ ಇವೆಲ್ಲ ಡಿಫ್ರೆಂಟ್ ಸ್ಟ್ರೀಮ್ಸ್ನ ನಾನು ಟ್ರೈ ಮಾಡಿದೆ. ಮಾಡಿದಾಗ ಏನಾಯಿತು, ನಾನು ಎಲ್ಲದನ್ನು ಕಲಿತಾದ್ಮೇಲೆ ಕೆಲವು ಥಿಂಗ್ಸ್ ಅದರೊಳಗಡೆ ಯೂಸ್ ಅನಿಸ್ತು, ಅದನ್ನು ನಾನು ಅಡಾಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು. ಜೊತೆಗೆ ನೀಲ್ ಬರ್ನಾರ್ಡ್ ಅಂತ US ಇದ್ದಾರೆ, ಸೊ ಅವರು ಈ ಹ್ಯಾಸ್ ಟ್ರೈನ್ಡ್ ಮೆನಿ ಪೀಪಲ್ ಲೈಕ್ ಮೀ, ಅವ್ರ ಜೊತೆ ನಾನು ಕೊಲಾಬ್ರೇಟ್ ಮಾಡ್ತಾ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಮೈ ಹೆಲ್ತ್. ಅದಾದಮೇಲೆ ನನ್ನ ಹೆಲ್ತ್ ಕಂಪ್ಲೀಟಾಗಿ ಕ್ಯೂರ್ ಆಯಿತು. ಕ್ಯೂರ್ ಆಗಿ ನನ್ನ ಟೈಪ್ 2 ಡಯಾಬಿಟಿಸ್ ಕಂಪ್ಲೀಟ್ಲಿ ರಿವರ್ಸ್ ಆಯಿತು. ರಿವರ್ಸ್ ಆದಮೇಲೆ ನನಗೆ ಬೇರೆಯವ್ರನ್ನೆಲ್ಲ ನನ್ನ ಜೊತೆಗೆ ಸಫರ್ ಆಗೋರು ನೋಡ್ತಾ ಇದ್ನಲ್ಲ, ನೋಡಾದ್ಮೇಲೆ ಅವ್ರಿಗೂ ಯಾಕೆ ಹೆಲ್ಪ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರ ಮೇಲೂ ಅವ್ರ ಜೊತೆಗೂ ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವರಲ್ಲೂ ಭಾಳ ಒಳ್ಳೆ ರಿಸಲ್ಟ್ ಬಂತು. ರಿಸಲ್ಟ್ ಬಂದಾದಮೇಲೆ ಈಗ ಒಂದು 3 ಮಂತ್ಸ್ ಬ್ಯಾಕು ಪುರುಷೋತ್ತಮ್ ಅಂತ ಅವರಿದ್ದಾರೆ, ಅವರು ಈ ಸೆಂಟರ್ನ ಓಪನ್ ಮಾಡಿದರು. ಅವ್ರ ಜೊತೆ ನಾವು ಕೊಲಾಬ್ರೇಟ್ ಮಾಡಿಬಿಟ್ಟು ವಿ ಆರ್ ಸ್ಟಾರ್ಟೆಡ್ ದಿಸ್ ಸೆಂಟರ್. ಗ್ರೇಟ್ ಸರ್, ತುಂಬ ಒಳ್ಳೆ ಕಾಸ್ ಇದೆ. ನೀವೆಲ್ಲ ಕೇಳಿದ್ರಿ, ನಾನು ಹೇಳ್ದಂಗೆ ಡಯಾಬಿಟಿಸ್ ತುಂಬ ಹೆಚ್ಚಾಗ್ತಿದೆ. ಸೊ ಅಂಥದಕ್ಕೆ ಮೆಡಿಸಿನ್ನೇ ಇಲ್ಲದೆ ಇವರು ಕ್ಯೂರ್ ಮಾಡ್ತಿದ್ದಾರೆ. ಆ್ಯಂಡ್ ಸರ್, ಈ ಸೆಂಟರ್ ಲೊಕೇಶನ್ ಬಂದ್ಬಿಟ್ಟು ಎಲ್ಲಿರೋದು ಸರ್ ಎಕ್ಸಾಕ್ಟ್ಲಿ? ಓಕೆ, ಇದು ಹಾರೋಳಿ ಒಂದ ಬಿಡದಿಗೆ ಒಂದು ರೋಡ್ ಇದೆ. ಆ ರೋಡ್ ಏನಿದೆ ಅಲ್ಲ, ಅಲ್ಲಿಂದ ಒಂದು 100 meters ಒಳಗಡೆ ಬರುತ್ತೆ. ಹಾರೋಳಿ ಟೌನ್ ಇಂದ ಒಂದು ಅರೌಂಡ್ 1 kilometer ಆಗುತ್ತೆ. ಓಕೆ, ಈಸಿ ಅಪ್ರೋಚಬಲ್ ಇದೆ. ಬೈಪಾಸ್ ಇಂದ ಜಸ್ಟ್ ಒಂದು 1/2 kilometer ಆಗುತ್ತೆ ಹಾರೋಳಿ ಬೈಪಾಸ್ ಇಂದ. ಓಕೆ, ಅಂಡ್ ಈ ಸೆಂಟರ್ ಅಲ್ಲಿ ಕೊಡ್ತಿರುವಂತ ಫೆಸಿಲಿಟೀಸ್ ಏನೇನಿದೆ ಸರ್? ಇಲ್ಲಿ ನಾವು ಆಯುರ್ವೇದ ಟ್ರೀಟ್ಮೆಂಟ್ಸ್ ಆದ ಪಂಚಕರ್ಮ ಮತ್ತೆ ಶಿರೋಧಾರ ಇದೆಲ್ಲದೂ ಇದಿದೆ ಟ್ರೀಟ್ಮೆಂಟ್. ಜೊತೆಗೆ ಇದಲ್ಲದೆ ನಮ್ದು ಇದು 20-bedded ಸೆಂಟರ್. ಇದ್ರ ಜೊತೆಗೆ ಯೋಗ ಹಾಲ್ ಇದೆ ಮತ್ತೆ ಪಿರಮಿಡ್ ಮೆಡಿಟೇಷನ್ ಹಾಲ್ ಇದೆ. ಸೊ ಇದಲ್ಲದೆ ನಾವು ಆರ್ಗ್ಯಾನಿಕ್ ಆಗಿ ಹೆಂಗೆ ವೆಜಿಟೇಬಲ್ಸ್ ಬೆಳೆಯೋದು ಅದನ್ನೆಲ್ಲದನ್ನು ಹೇಳ್ಕೊಡ್ತೀವಿ. ಜೊತೆಗೆ ನಾವು ಡಯಟು ಮತ್ತೆ ನ್ಯೂಟ್ರಿಷನ್ ಕನ್ಸಲ್ಟೇಷನ್ ಇದನ್ನೆಲ್ಲದನ್ನು ಪ್ರೊವೈಡ್ ಮಾಡ್ತೀವಿ. ಓಕೆ, ಸೊ ನೀವೆಲ್ಲ ಕೇಳಿದ್ರಲ್ಲ, ಇವಾಗ ಸ್ವತಃ ಖುದ್ದು ಅವ್ರ ಎಕ್ಸ್ಪೀರಿಯನ್ಸಿಂದ ಈ ಸೆಂಟರ್ನ ಅವರು ರಿಸರ್ಚ್ ಮಾಡಿಬಿಟ್ಟು ಓಪನ್ ಮಾಡಿದ್ದಾರೆ. ಅದರ ಜೊತೆಗೆ ನಿಮಗೆ ಇಷ್ಟು ಒಳ್ಳೆ ಫೆಸಿಲಿಟೀಸ್ನ ಕೂಡ ಕೊಡ್ತಿದ್ದಾರೆ. ಸೊ ಬನ್ನಿ ಒಳಗೆ ಹೋಗಿ ಸೆಂಟರ್ನ ಇನ್ನೊಂದಿಷ್ಟು ಕಂಪ್ಲೀಟಾಗಿ ನೋಡೋಣ. ಇದು ಬಂದ್ಬಿಟ್ಟು ನಮ್ಮದು ಅಕಾಮಡೇಷನ್ ಏರಿಯಾ. ನಮ್ಗೆ ಬಂದ್ಬಿಟ್ಟು 8 rooms ಇದೆ. ಇಲ್ಲಿ ಟ್ವಿನ್ ಶೇರಿಂಗ್ ಅಕಾಮಡೇಷನ್ ಇರೋದು. ಸೊ ಇದು ಫುಲ್ ನೇಚರ್ ಎಲ್ಲ ಇದೆ, ಆಮೇಲೆ ಮರಗಳೆಲ್ಲ ಇದೆ. ಇಟ್ಸ್ ಎ ಪೀಸ್ ಆ್ಯಂಡ್ ಕಾಮ್ ಏರಿಯಾ. ಅದು ಬಂದ್ಬಿಟ್ಟು ಆಮೇಲೆ ಇಲ್ಲಿ ಪಂಚಕರ್ಮ ಫೆಸಿಲಿಟಿ ಇದೆ. ಸೊ ಇಲ್ಲಿ ನೋಡಿದರೆ ಇಲ್ಲಿ ನಮ್ಮದು ಪಂಚಕರ್ಮ ಮತ್ತು ಶಿರೋಧಾರ ಇದೆಲ್ಲ ಫೆಸಿಲಿಟೀಸ್ ಇದೆ. ಸೊ ಜೊತೆಗೆ ಇಲ್ಲಿ ಸ್ಟೀಮ್ ಏರಿಯಾ ಇದೆಲ್ಲ ಇದೆ. ಸೊ ಇದರಲ್ಲಿ ಎಲ್ಲ ಆಯುರ್ವೇದಿಕ್ ಮಸಾಜಸ್ಸು ಮತ್ತು ಆಯುರ್ವೇದಿಕ್ ಟ್ರೀಟ್ಮೆಂಟ್ಸು ಅದೆಲ್ಲ ಮೋಸ್ಟ್ ಆಫ್ ದ ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ ಇನ್ ಬಿ ಡನ್ ಹಿಯರ್. ಓಕೆ, ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ ಎಲ್ಲ ಮಾಡುವಂಥ ಪ್ಲೇಸ್. ಆ್ಯಂಡ್ ಸುತ್ತಮುತ್ತಲೂ ತುಂಬ ಚೆನ್ನಾಗಿ ಗಿಡಗಳನ್ನೆಲ್ಲ ಬೆಳೆಸಿ ಒಂದು ಪೀಸ್ಫುಲ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿದ್ದೀರಾ. ಇದು ನಮ್ದು ಮೇನ್ ಎಂಟ್ರೆನ್ಸ್ ಏರಿಯಾ. ಮೇನ್ ಲೈಕ್ ಇಲ್ಲಿ ಬಂದ್ಬಿಟ್ಟು ಕಿಚನ್ ಇದೆ, ಅದರ ಜೊತೆಗೆ ಮೆಡಿಟೇಷನ್ ಹಾಲ್ ಇದೆ, ಆಮೇಲೆ ಜೊತೆಗೆ ಇಟ್ಸ್ ಎ ಪಿರಮಿಡ್ ಸೆಂಟರ್. ಪಿರಮಿಡ್ ಲೈಕ್ ಇಲ್ಲಿ ಬಂದ್ಬಿಟ್ಟು ಮೆಡಿಟೇಷನ್ ಮಾಡ್ಬೋದು, ಆಮೇಲೆ ಜೊತೆಗೆ ಯೋಗ ಮಾಡೋದಿದೆ. ಸೊ ಆಮೇಲೆ ಜೊತೆಗೆ ಒಳಗಡೆ ಹಾಲ್ ಇದೆ. ನೋಡೋಣ ಬನ್ನಿ. ಬನ್ನಿ ಸರ್. ಸೊ
ಸೊ ಇದು ಬಂದುಬಿಟ್ಟು ಸೆಂಟ್ರಲ್ ಹಾಲು. ಸೊ ಇಲ್ಲೆಲ್ಲ ಜೊತೆಗೆ ಇಲ್ಲಿ ಮೂರು ರೂಮ್ಸ್ ಎಲ್ಲ ಇದೆ. ಮೇಲ್ಗಡೆ ಬಂದುಬಿಟ್ಟು ಪಿರಮಿಡ್ ಇದೆ. ಪಿರಮಿಡಲ್ಲಿ ನಾಲ್ಕು ಮೆಡಿಟೇಷನು, ಆಮೇಲೆ ಲೈಕ್ ಯೋಗ ಹಾಲು ಅದೆಲ್ಲ ಇದೆ. ಸೊ ನೋಡ್ತಿದ್ದೀರಲ್ಲ ಎಷ್ಟು ಪೀಸ್ಫುಲ್ ಆಗಿ ಈ ಬಿಲ್ಡಿಂಗ್ನ ಇವರು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಇಲ್ಲಿ. ಸೊ ನಿಮ್ಗೆ ಇಲ್ಲಿ ಇಳ್ಕೊಳಕ್ಕೆ ವ್ಯವಸ್ಥೆ, ಊಟದ ವ್ಯವಸ್ಥೆ, ಎಲ್ಲ ಥರದ ವ್ಯವಸ್ಥೆನ ಇವರು ಇಲ್ಲಿ ನಿಮಗೆ ಕೊಡ್ತಿದ್ದಾರೆ. ಸರ್, ನಮಗೆ ನೀವು ಸೆಂಟರ್ ಫೆಸಿಲಿಟೀಸ್ನ ಚೆನ್ನಾಗಿ ನಮಗೆ ವಿವರಣೆ ತಿಳಿಸ್ಕೊಟ್ಟಿದ್ದೀರಾ. ಈ ಸೆಂಟರ್ಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡು ಕ್ಯೂರ್ ಆಗಬೇಕು ಅಂದರೆ ಅವ್ರು ಫಾಲೋ ಮಾಡೋವಂಥ ಪ್ರಾಸೆಸ್ ಏನು ಸರ್ ಇಲ್ಲಿ ಅವ್ರಿಗೆ? ಓಕೆ, ಇದು ಹೆಂಗೆ ಅಂದರೆ, ಫಸ್ಟು ಯಾರೋ ಒಬ್ಬರು ಡಯಾಬಿಟಿಸ್ ಪೇಷಂಟ್ ಇರ್ಬೋದು, ಅವರು ನಮಗೆ ಅಪ್ರೋಚ್ ಮಾಡಿದಾಗ ನಾವು ಅವರಿಗೆ ಕೆಲವು ಟೆಸ್ಟ್ ಹೇಳ್ತೀವಿ. ಅಂದರೆ ಅವ್ರದ್ದು HbA1c ಟೆಸ್ಟ್ ಇರ್ಬೋದು, ಆವ್ರೇಜ್ ಬ್ಲಡ್ ಗ್ಲುಕೋಸ್ ಲೆವೆಲ್ಸ್ ಇರ್ಬೋದು, ಅದಾದಮೇಲೆ ಸಿ ಪೆಪ್ಟೈಡ್ ಟೆಸ್ಟ್ ಅಂತ ಇರುತ್ತೆ. ಈ ಸಿ ಪೆಪ್ಟೈಡ್ ಟೆಸ್ಟು ನಾರ್ಮಲಿ ಅದನ್ನು ಟೆಸ್ಟ್ ಮಾಡಿದಾಗ ಎರಡಕ್ಕಿಂತ ವ್ಯಾಲ್ಯೂ ಜಾಸ್ತಿ ಇತ್ತು ಅಂದರೆ ಅವ್ರದ್ದು ಕಂಪ್ಲೀಟಾಗಿ ರಿವರ್ಸ್ ಆಗುತ್ತೆ ಅಂತ. ಸೊ ಇದನ್ನು ಫಾಸ್ಟಿಂಗಲ್ಲಿ ಮಾಡಬೇಕು ಟೆಸ್ಟು. ಇದನ್ನೆಲ್ಲ ಮಾಡಿಸ್ತೀವಿ. ಮಾಡಿಸಾದ್ಮೇಲೆ ಅವರು ನಮಗೆ ರಿಪೋರ್ಟ್ ಶೇರ್ ಮಾಡ್ತಾರೆ. ಶೇರ್ ಮಾಡಾದ್ಮೇಲೆ ಸೊ ದೆನ್ ವೀಲ್ ಕಾಲ್ ದೆಮ್ ಟು ಸೆಂಟರ್. ಇಲ್ಲಿ ಅವರು ಸೆಂಟ್ರಲ್ಲಿ ಒಂದು 7-8 days ಇರ್ತಾರೆ. ಇಟ್ ಈಸ್ ಎ 7-8 days ಪ್ರೋಗ್ರಾಮ್. ಅವರಿಗೆ ಭಾಳ ಹೆಲ್ತ್ ಡಿವಿಯೇಷನ್ಸ್ ಭಾಳ ಇತ್ತು ಅಂದರೆ ವಿ ಅಡ್ವೈಸ್ ದೆಮ್ ಟು ಸ್ಟೇ ಫಾರ್ 1-2 weeks, ಅಂದರೆ 14 days ಇರೋದಕ್ಕೆ. ಸೊ ಅವ್ರವ್ರ ಹೆಲ್ತ್ ಕಂಡೀಷನ್ ನೋಡಿ, ಡಿಪೆಂಡ್ಸ್ ಅಪಾನ್ ದರ್ ಹೆಲ್ತ್ ಕಂಡೀಷನ್. ಸೊ ನಾರ್ಮಲಿ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಗೆಟ್ ಗುಡ್ ರಿಸಲ್ಟ್ಸ್ ವಿತ್ ಇನ್ ಎ ಮ್ಯಾಟರ್ ಆಫ್ ಅರೌಂಡ್ 4-5 days. ಸೊ ಅದ ಇದೆಲ್ಲ ಆದಮೇಲೆ ಈ ಒಂದು ವೀಕಲ್ಲಿ ಅವ್ರು ಏನು ಇರ್ತಾರಲ್ಲ, ಅವಾಗ ಅವರಿಗೆ ಪ್ರಿಬಯೋಟಿಕ್ಸ್ ಇರ್ಬೋದು, ಪ್ರೊಬಯೋಟಿಕ್ಸ್ ಇರ್ಬೋದು, ಫರ್ಮೆಂಟೇಷನ್ ಇರ್ಬೋದು, ಆಮೇಲೆ ಜೊತೆಗೆ ಡಯಟ್ ಇರ್ಬೋದು, ನ್ಯೂಟ್ರಿಷನ್ ಇರ್ಬೋದು, ಆಮೇಲೆ ಯೋಗ, ಸ್ಟ್ರೆಸ್ ಮ್ಯಾನೇಜ್ಮೆಂಟು, ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ನಾವು ಟ್ರೈನಿಂಗ್ ಮಾಡ್ತೀವಿ. ಟ್ರೈನಿಂಗ್ ಮಾಡಿಬಿಟ್ಟು ಇದಲ್ಲೇ ಅದಾದಮೇಲೆ ಅವರಿಗೆ 3 months ನಾವು ಸಪೋರ್ಟ್ ಮಾಡ್ತೀವಿ. ಆನ್ಲೈನಲ್ಲಿ ಸಪೋರ್ಟ್ ಎವ್ರಿ ವೀಕ್ ಇದು ಇರುತ್ತೆ, ಕಾಲ್ ಇರುತ್ತೆ. ಇದೆಲ್ಲ ಮಾಡಿಬಿಟ್ಟು 3 ತಿಂಗಳಾದಮೇಲೆ ಅವ್ರು ಟೆಸ್ಟ್ ಮಾಡಿದಾಗ ಅವ್ರದ್ದು ಏನು HbA1c ಏನಿರುತ್ತಲ್ಲ ಅದು ನಾರ್ಮಲ್ ಲೆವೆಲಿಗೆ ಬಂದಿರುತ್ತೆ. ಓಕೆ, ಸೊ ಇಷ್ಟು ಚೆನ್ನಾಗಿ ಸ್ಟ್ಯಾಂಡರ್ಡೈಸ್ ಮಾಡಿರೋ ಪ್ರಾಸೆಸ್ ಇದೆ. ಅದ್ರ ಜೊತೆ ನಿಮಗೆ ಇಲ್ಲಿ ಸೆಂಟರಿಂದ ಹೋದ್ಮೇಲೂ ಇವರು 3 months ನಿಮಗೆ ಸಪೋರ್ಟ್ ಕೊಡ್ತಿದ್ದಾರೆ. ಸರ್, ಇಲ್ಲಿ ಬಂದು ಟ್ರೀಟ್ಮೆಂಟು ತೊಗೊಂಡು ಹೋಗಾದ್ಮೇಲೆ ಪೇಷಂಟ್ಸ್ ಅಂದರೆ ಮತ್ತೆ ಏನಾದರೂ ಅವರು ಮೆಡಿಸಿನ್ಸ್ ಏನಾದರೂ ತೊಗೊಳ್ಬೇಕಾಗತ್ತಾ? ಯಾವ ಮೆಡಿಸಿನ್ನು ಬೇಕಿಲ್ಲ. ಯಾಕೆಂದರೆ ಡಯಾಬಿಟೀಸ್ ಅನ್ನೋದು ಎಸ್ಪೆಷಲಿ Type 2 diabetes ಈಸ್ ಎ ಮೆಟಬಾಲಿಕ್ ಸಿಂಡ್ರೋಮ್. ಸೊ ಅದು ನಮ್ಮ ಜೀರ್ಣ ವ್ಯವಸ್ಥೆ ಏನಿದೆ ಅಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನು ನಾವು 3 ತಿಂಗಳಲ್ಲಿ ಏನು ನಾವು ಅದನ್ನು ಚೇಂಜ್ ಮಾಡ್ತೀವಲ್ಲ, ಚೇಂಜ್ ಮಾಡಿದ್ಮೇಲೆ ಅದು ನಾರ್ಮಲ್ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೇನು ಬೇಕಿರಲ್ಲ. ಸೊ ಹಂಗಾಗಿ ಅವರು ಆಫ್ಟರ್ 3 months ಅವರು ಏನು ಮೆಡಿಸಿನ್ ತೊಗೊಳೋ ನೆಸೆಸಿಟಿ ಇರಲ್ಲ, ಇನ್ಕ್ಲೂಡಿಂಗ್ ಆಯುರ್ವೇದ. ಸರ್, ಇಲ್ಲಿ ಬಂದು ಈ ಮೆಡಿಸಿನ್ ಲೆಸ್ ಟ್ರೀಟ್ಮೆಂಟ್ ತೊಗೊಂಡು ಹೋದವ್ರದ್ದು ಕ್ಯೂರ್ ರೇಟ್ ಹೆಂಗಿದೆ ಸರ್, ಅಂದರೆ ಸಕ್ಸಸ್ ರೇಟ್? ಸಕ್ಸಸ್ ರೇಟ್ ಬಂದುಬಿಟ್ಟು ಹೇಳಬೇಕು ಅಂದರೆ 100% ಇದೆ. ಯಾಕೆ ಅಂದರೆ ನಾವು ಯಾವುದೇ ಪೇಷಂಟ್ಸ್ ತೊಗೊಂಡ್ರು, ಡಯಾಬಿಟಿಸ್ ಪೇಷಂಟ್ಸ್ ತೊಗೊಂಡ್ರು, ಅವರಿಗೆ ಮುಂಚೆನೇ ಸ್ಕ್ರೀನಿಂಗ್ ಮಾಡಿಬಿಟ್ಟು ಸರ್ಟನ್ ಟೆಸ್ಟ್ ಮುಂಚೆ ಹೇಳಿದಾಗೆ ಸಿ ಪೆಪ್ಟೈಡ್ ಟೆಸ್ಟ್ ಇದೆಲ್ಲ ಮಾಡಿಬಿಟ್ಟೆ ತೊಗೊತೀವಿ. ತೊಗೊಂಡಾಗ ಅವರು ಕರೆಕ್ಟಾಗಿ ಫಾಲೋ ಮಾಡಿಬಿಟ್ರೆ 3 ತಿಂಗಳಲ್ಲಿ ಕಂಪ್ಲೀಟಾಗಿ ರಿವರ್ಸ್ ಆಗುತ್ತೆ. ನಮ್ಮಲ್ಲಿ ಪಾಸ್ಟ್ ಅರೌಂಡ್ 4-5 years ನಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಂಡಿರೋದೆಲ್ಲರದು ದೆರ್ ಆರ್ ಮೆನಿ ಸಕ್ಸಸ್ ಕೇಸಸ್. ಇದರಲ್ಲಿ ಕೆಲವನ್ನ ನಾವು ಟೆಸ್ಟಿಮೋನಿಯಲ್ ವಿಡಿಯೋ ಮಾಡಿಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀವಿ. ಅದರದ್ದು ಬೇಕಂದರೆ ನಾವು ಲಿಂಕ್ನ ಇದರಲ್ಲಿ ಶೇರ್ ಮಾಡ್ತೇವೆ, ಲೈಕ್ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀವಿ, ನೀವು ನೋಡ್ಬೋದು ಬೇಕಂದರೆ. ಖಂಡಿತವಾಗ್ಲೂ ನೀವು ಇಲ್ಲಿ ಬಂದು ಹೋದಂಥ ಪೇಷಂಟ್ಗಳ ರಿವ್ಯೂ ಮತ್ತು ಸಕ್ಸಸ್ ಸ್ಟೋರೀಸ್ನ ನೋಡ್ಬೋದು ಇಲ್ಲಿ ಬರೋಕ್ಕಿಂತ ಮುಂಚೆ. ಸರ್, ಇಲ್ಲಿ ನೋಡಿಬಿಟ್ಟು ಈ ವಿಡಿಯೋ ನೋಡಿ ಈ ಥರ ಟ್ರೀಟ್ಮೆಂಟ್ನ ತೊಗೋಬೇಕು ಅನ್ನೋರು ಹೆಂಗೆ ಎನ್ರೋಲ್ ಮಾಡ್ಕೋಬೇಕು ಸರ್ ಇಲ್ಲಿ? ಓಕೆ, ಸೊ ಈ ಇದರೊಳಗಡೆ ನಾವು ಒಂದು ವಾಟ್ಸಪ್ ಗ್ರೂಪ್ ಹಾಕಿದ್ದೀವಿ, ಆ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು ಅವರು. ಅಲ್ಲಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಎಲ್ಲ ಇರುತ್ತೆ. ಅದಲ್ಲದೆ ನಾವು ಫೋನ್ ನಂಬರ್ ಕೊಡ್ತೀವಿ ಡಿಸ್ಕ್ರಿಪ್ಷನ್ನಲ್ಲಿ, ಆ ನಂಬರ್ಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರು ನಮಗೆ ಬೇಕಂದರೆ ಇಲ್ಲಿ ಬಂದುಬಿಟ್ಟು ಎನ್ರೋಲ್ ಆಗ್ಬೋದು. ಅದಲ್ಲದೆ ಜೊತೆಗೆ ನಾವು ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಥರ ಒನ್ಸ್ ಇನ್ ಎ ವೀಕ್ ಡಯಾಬಿಟೀಸ್ ಹೆಂಗೆ ರಿವರ್ಸ್ ಮಾಡೋದು ಇದೆಲ್ಲ ಪ್ರೋಗ್ರಾಮ್ಸ್ ನಾವು ವೀಡಿಯೋಸ್ ಹಾಕ್ತೀವಿ. ನಮ್ಮದು ಯೂಟ್ಯೂಬ್ ಚಾನಲ್ಲಿ ಶೇರ್ ಮಾಡಿದರೆ ಡಿವೈನ್ ವೇದ ಯೂಟ್ಯೂಬ್ ಚಾನಲ್ ಅಂತ ಇದೆ, ಅಲ್ಲಿ ಶೇರ್ ಅಲ್ಲಿ ಹೋಗಿ ನೀವು ಸಬ್ಸ್ಕ್ರೈಬ್ ಆದರೆ ಯು ವಿಲ್ ಬಿ ಏಬಲ್ ಟು ಗೆಟ್ ಆಲ್ ದ ಅಪ್ಡೇಟ್ಸ್. ಓಕೆ ಸರ್, ಈ ಪೊಡೂರ್ ಆಯುಷ್ ವೆಲ್ನೆಸ್ ಸೆಂಟರ್ ಬಗ್ಗೆ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಓಕೆ, ನನ್ನ ಪ್ರಕಾರ Type 2 diabetes ಮತ್ತು ಆಲ್ ಫಾರ್ಮ್ಸ್ ಆಫ್ ಡಯಾಬಿಟೀಸ್ ಕ್ಯಾನ್ ಬಿ ಕಂಪ್ಲೀಟ್ಲಿ ರಿವರ್ಸ್ಡ್. ನಾನು ಹೇಳೋದೇನೆಂದರೆ, ನಮಗೆ ದಯವಿಟ್ಟು ನೀವು 15-20 years ಮೆಡಿಸಿನ್ ತೊಗೊಂಡಿರ್ಬೋದು, ನೀವು ಸಫರ್ ಆಗಿರ್ಬೋದು, ಆದರೆ ನಮಗೆ ಒಂದು 3 ತಿಂಗಳು ಟೈಮ್ ಕೊಡಿ. ಸೊ ನಾವು ಕಂಪ್ಲೀಟಾಗಿ ರಿವರ್ಸ್ ಮಾಡ್ತೀವಿ. ಆಮೇಲೆ ಇದರಲ್ಲಿ ಇನ್ನೊಂದು ಏನಂದರೆ, ಈ ಸೆಂಟರ್ ಬಂದುಬಿಟ್ಟು ಆಯುಷ್ ಡಿಪಾರ್ಟ್ಮೆಂಟಲ್ಲಿ ರಿಜಿಸ್ಟರ್ ಆಗಿದೆ. ಹಂಗಾಗಿ ಇಲ್ಲಿ ಏನಾರು ಅವ್ರದ್ದು ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ಅವರಿಗೆ 90% ಆಫ್ ದ ಅಮೌಂಟ್ ಬಂದುಬಿಟ್ಟು ರಿಎಂಬರ್ಸ್ ಆಗುತ್ತೆ. ಸೊ ವಾಟ್ ಎವರ್ ದೇ ಸ್ಪೆಂಡ್ ದೇ ವಿಲ್ ಗೆಟ್ ದ ಮನಿ ಬ್ಯಾಕ್.
ಸೊ ಹಂಗಾಗ್ಬಿಟ್ಟು ಇದು ಒಳ್ಳೆ ಫೆಸಿಲಿಟಿ ಇದೆ, ಆಮೇಲೆ ಒಳ್ಳೆ ಅಪರ್ಚುನಿಟಿ ಇದೆ. ಸೊ ಅದನ್ನು ನಾನು ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಳೋದು ಏನಂದರೆ, ದಯವಿಟ್ಟು ಯೂಸ್ ಮಾಡಿ, ಯೂಸ್ ಮಾಡ್ಕೊಂಬಿಟ್ಟು ಕಂಪ್ಲೀಟಾಗಿ ರಿವರ್ಸ್ ಮಾಡ್ಕೊಳ್ಳಿ ನಿಮ್ಮ ಟೈಪ್ 2 ಡಯಾಬಿಟೀಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊಂದು ವಿವರಣೆ ನಮಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು.